ಅಯ್ಯಯ್ಯೋ ಕತ್ತೆ ಕೇಸರಿ ಬಾತ್ ಹಾಕಿದಾಳ ಇವಳು ಅವತ್ ನೋಡಿದ್ರೆ ಹಲ್ವಾ ಅಂದ್ಲು ಇವತ್ ನೋಡಿದ್ರೆ ಕೇಸರಿ ಬಾತ್ ಹಾಕಿದಾಳ ನಾಳೆ ಇನ್ನೇನ್ ಹಾಕ್ತಾಳ ಇವಳು ಮನೆ ಕಾಯುವಾಗ ಹೌದು ಕತ್ತೆ ಮಾತ್ರ ಹೊರಗಿದೆ ಮುದ್ದ ಎಲ್ಲೂ ಕಾಣ್ತಿಲ್ವಲ್ಲ ವಾಳಿಗೇನಾದ್ರೂ ಶಾನ್ವಗಪ್ಪ ರಾತ್ರಿ ಮನೆ ಬರಲಿಲ್ಲ ಅಂತ ಅಂದ್ರೆ ನನಗೆ ಹಬ್ಬ ಏ ಮನೆ ಹಾಳ ಮನೆ ಹಾಳ ನಾನು ರಾತ್ರಿ ಮನೆ ಬರದೆ ಹೋದ್ರೆ ನಿನಗೆ ಹಬ್ಬನಾ ಹೌದು ಹಾ ಏನಂದೆ ನನ್ನ ಎದ್ರಿಗೆ ಹೌದು ಅಂತೀಯ ನಾವೇನಿದ್ರು ಎದ್ರಿಗೆ ಏ ಕಳಮಲೆ ಹಾ ಕಳಮಲೆ ಬಿಡ್ತೀನಿ ನಡಿಯ ಮನೆಯಿಂದ ಆಚೆಗೆ ನಡಿಯ ರೀ 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 ಯಾಕೆ ಒಳ್ಳೆ ಹುಚ್ಚನೈತ ಅರಸ್ತಾ ಇದ್ದೀರಾ ಈಗ ಅವನು ಏನು ಮಾಡ್ದ ಅಂತ ಅವನು ಏನು ಮಾಡ್ದ ಅಂತ ನಿನಗೆ ತಾನೇ ಗೊತ್ತು ನಾನು ಮನೆಯಲ್ಲಿ ಇಲ್ಲದೆ ಇರುವಾಗ ಅವನು ಯಾಕೆ ಬಂದ ಯಾಕೆ ಬಂದ ರಾಣಿಕಲ್ ಹೇಳಿ ಕಳಿಸದೆ ಬಂದ ನೀವು ರಾತ್ರಿ ಮನೆಗೆ ಬರಲಿಲ್ಲ ಎಲ್ಲ ಹಾಳಾಗಿ ಹೋಗಿದ್ರಿ ನಿಮಗೆ ಅಂತ ಕೇಸರಿ ಬಾತ್ ಮಾಡಿಟ್ಟಿದ್ದೆ ಇನ್ನೇನ್ ಮಾಡೋದು ಎಲ್ಲ ತಗೊಂಡು ಹಾಳಾಗುತ್ತಲ್ಲ ಅಂತ ಅವನಿಗೆ ಬಡಿಸದೆ ಅವನು ಸಂತೋಷವಾಗಿ ತಿಂತಿದ್ದ ಅಷ್ಟಲ್ಲ ಹುಚ್ಚು ನಾಯಿ ತರ ಬಂದು ಇವನ್ನ ಎಡದಾಕ್ ಬಿಟ್ರಲ್ರಿ ಓಹೋ ಈಗ ಸಮಾಚಾರ ನಾನು ಬೇರೆ ಏನೇನೋ ತಿಳ್ಕೊಂಡಿದ್ದೆ ತಿಳ್ಕೊತಿರಾ ತಿಳ್ಕೊತಿರಾ ಕಳ್ಳನ ಮನಸು ಹುಳ್ಳುಳಿಗೆ ಅಂತ ಹಾಗೆ ಅದಕ್ಕೆ ರೀ ದೊಡ್ಡವರು ನಿಮ್ಮಂತವರು ಹೇಳಿರೋದು ಮುದಿಗಳ ಮೂರನೇ ಮದುವೆ ಮಾಡ್ಕೋಬೇಡ್ರು ಅಂತ ಆ ಮುದ್ದ ನನ್ನ ತಮ್ಮ ಇದ್ದ ಹಾಗೆ ರೀ ಈಗ ಗೊತ್ತಾಯ್ತಾ ಇವತ್ತಿಗೆ ನನ್ನ ಮನಸ್ಸಿನಲ್ಲಿದ್ದ ಸಂಶಯ ಪರಿಹಾರ ಆದಂಗ ಆಯ್ತು राणी कर्कता राणी मग शांग बर्ती तर नोड़े ऐनो मन हाल केस हम का कई विचारकोलवा मीना ऐन शांतप ई पाटी तरकारी तक हटिया ऐन निम्मन तीन अज्जी तीति आगे सौते नानू गंड हीगे दिन नन मुख तिवदु तिवदु दूर तळ्ळिद्रे आमेले निन्न सौंदर्य दंड भंड इब्बर हेंडतिदन कळ्कोंडु मुदियागिद्दे नीवु नम्म अप्पन हत्र बंदु निम्म मगळन्न मदुवे माड्कोट्रे 20,000 रूपायि वधुदक्षिणे कोड्तीनि अंत आसे हुट्टिसि 5,000 रूपायि अड्वान्स् कोट्टु ननन्न मदुवे माड्कोंडु बंद्रल्ल इन्नु मिक्क 15,000 रूपायि यावत्तु कोडोदु इवत्तल्ल नाळे कोड्तीनि नन्न चिन्न अल्वे अल्वे मदुवेयागि ओंदु वर्ष कळीता बंतु इन्नु नम्म मोदलने रात्रिने नोड्लिल्वल्ले ಮೊದಲನೇ ರಾತ್ರಿನಾ ನಮ್ಮ ಅಪ್ಪನ ಕೊಡಬೇಕಾದ 15,000 ರೂಪಾಯಿ ಬಾಕಿ ಮೊದಲು ಬಿಚ್ಚಿ ಮೊದಲನೇ ರಾತ್ರಿನೋ ಕೊನೆ ರಾತ್ರಿನೋ ತೋರಿಸ್ತೀನಿ ಕೊಟ್ಟ ಮೇಲೆ ಏನೋ ಒಂದು ತೋರಿಸ್ತೀಯ ಅಲ್ವೇ ಎಲ್ಲರೂ ವರದಕ್ಷಿಣೆ ಅಂತ ಕೇಳಿದ್ರೆ ನೀನು ವಧುದಕ್ಷಿಣೆ ಅಂತ ಹೇಳಿ ನನ್ನ ಯೌವನನೇ ವಧೆ ಮಾಡ್ತಿದ್ದೀಯಲೇ ಇರಲಿ ನಿಮ್ಮ ಅಪ್ಪನಿಗೆ ಕೊಡಬೇಕಾದ ಬಾಕಿನ ಆದಷ್ಟು ಬೇಗ ಬಿಸಾಕಿ ನಿನ್ನ ಒಂದು ಕೈ ನೋಡೇ ಬಿಡ್ತೀನಿ ಸುಂದರಿ ಸುರ ಸುಂದರಿ ಏನೋ ನಾನು ಹೋಗ್ಬಿಟ್ಟು ಬರ್ತೀನಿ ಯಾರಾದರೂ ಮನೆ ನುಗ್ಗಿಬಿಟ್ಟರು ಚಿಲ್ಕ ಹಾಕು ಸರಿ ಸರಿ ನಾನು ಹಾಕ್ಕೊತೀನಿ ನೀ ಹೋಗ್ಬಿಟ್ ಬನ್ನಿ ಬರ್ಲಾ ಬರ್ಲಾ ಹೋಗ್ರಿ ಬರ್ಲಾ ಅಯ್ಯೋ ಬಿದ್ದ್ಬಿಟ್ರಾ ಇಲ್ಲ ಮಲ್ಕೊಂಡಿದ್ದೀನಿ
ಅಯ್ಯೋ ಕತ್ತೆ ಮುಂಡದೆ ಕತ್ತೆ ಮುಂಡದೆ ಶಾನುಭೋಗ್ರೆ ಬಿದ್ಬಿಟ್ರಾ ನೋವಾಯ್ತಾ ಇಲ್ಲ ಸೊಂಟ ಮುರಿತು ಅಷ್ಟೇನಾ ಅಯ್ಯೋ ನಿನ್ನ ಮನೆ ಕಾಯುವಾಗ ಕತ್ತೆ ಕೈಲಿ ಗುದ್ದಿಸ್ತೀನೋ ಏ ಶಾನುಭೋಗ್ರೆ ಬೀದಿಲಿ ಓಡಾಡಬೇಕಾದ್ರೆ ಸ್ವಲ್ಪ ಕಣ್ಣು ಬಿಟ್ಕೊಂಡು ಓಡಾಡಿ ಏನೋ ಈ ನನ್ನ ರಾಣಿಗೆ ಡಿಕ್ಕಿ ಹೊಡೆದ್ರಿ ಪರವಾಗಿಲ್ಲ ಅದೇ ಯಾರಾದರೂ ಹೆಣ್ಣುಮಕ್ಕಳು ಡಿಕ್ಕಿ ಹೊಡೆದಿದ್ರೆ ಇಷ್ಟೊತ್ತಿಗೆ ನಿಮ್ಮನ್ನ ಈ ಹಳ್ಳಿಲೆಲ್ಲ ಓಡಾಡ್ಕೊಂಡು ಹೊಡಿತಿದ್ರು ಗೊತ್ತಾ ತಲೆಹರಟೆ ಶುದ್ಧ ತಲೆಹರಟೆ ಅಯ್ಯೋ ನನ್ನ ಕರ್ಮ ಹೊರಗೆ ಹೊರಟ ತಕ್ಷಣ ಹಾಳು ಕತ್ತೆ ದರ್ಶನ ಅಪಶಕುನ ಅಪಶಕುನ ಶಾನುಭೋಗಪ್ಪ ಒಳ್ಳೆ ಕೆಲಸಕ್ಕೆ ಹೋಗುವಾಗ ಈ ಪ್ರಾಣಿ ಎದುರುಗಡೆ ಬಂದ್ರೆ ಶುಭಶಕುನ ಅಂತಾರೆ ಹಿರಿಯರು ವಿಚಾರ ಗೊತ್ತಿಲ್ಲದೆ ಹೋದ್ರೆ ನನ್ನಂತವನ್ನ ಕೇಳಿ ತಿಳ್ಕೊಳ್ಳಿ ಇದನ್ನ ಹಾಳ ಕತ್ತೆಗಿತ್ತೆ ಅನ್ಬೇಡಿ ಮೈ ಮೇಲೆ ಹತ್ಬಿಡುತ್ತೆ ನನ್ನ ರಾಣಿಗೆ ಸಂಸ್ಕೃತದಲ್ಲಿ ಗಾರ್ಧವ ತೆಲುಗಿನಲ್ಲಿ ಗಾರ್ಧಿ ಹಿಂದಿ ಒಳಗೆ ಗಧ ಇಂಗ್ಲಿಷ್ ಭಾಷೆ ಒಳಗೆ ಡಾಂಕಿ ಅಂತಾರೆ ಈ ಪ್ರಾಣಿಗೆ ಒಂದೊಂದು ಭಾಷೆ ಒಳಗೆ ಒಂದೊಂದು ಹೆಸರು ಇದೆ ಆದ್ರೆ ನಿಮಗೆ ಮಾತ್ರ ಯಾವ ಭಾಷೆಯಲ್ಲಿ ಕೇಳಿದ್ರು ಒಂದೇ ಹೆಸರು ನಂಜುಂಡಯ್ಯ ಅಂತ ಗೊತ್ತಾ ಅಯ್ಯ ನೀನೊಂದು ಕತ್ತೆ ಏನ್ ಗೊತ್ತು ಕಸ್ತೂರಿ ವಾಸನೆ ಕೊಡ್ತೀರಾ ಸುಮ್ಮನಿರೋ ಅವ್ರು ಹೋದ್ಮೇಲೆ ಕೊಡ್ತೀನಿ ಮೂರು ದಿವಸ ಹಿಂಗೆ ಹೇಳ್ಕೊಂಬತ್ತಾ ಇದ್ದೀರಾ ಇವತ್ತು ನೀವು ಕೊಡ ಗಂಟ ನಾನು ಬಿಡಕ್ಕಿಲ್ಲ ಏನೇ ಅದು ಕೊಡ್ತೀನಿ ಅಂದಿದ್ದು ಏನೋ ಕೊಡ್ತೀನಿ ಅಂತ ಹೇಳಿದ್ದೆ ನಿಮಗೆ ಯಾಕದಲ್ಲ ಏನ್ ಕೊಡ್ತೀನಿ ಅಂತ ಹೇಳಿದ್ಲು ನನ್ನ ರಾಣಿಗೆ ಹಲ್ವಾ ಅಂದ್ರೆ ತುಂಬಾ ಇಷ್ಟ ಅದನ್ನ ಕೊಡ್ತೀನಿ ಅಂತ ಹೇಳಿದ್ರು ಅಷ್ಟೇ ಹ್ಮ್ ಹಲ್ವಾ ನಾನ್ ಕೇಳಿದ್ರೆ ಬೆಲ್ಲನೇ ಕೊಡಲ್ಲ ಅಂತಾಳ ನಿನ್ ರಾಣಿಗೆ ಹಲ್ವಾ ಕೊಟ್ಬಿಡ್ತಾಳ ಮುಂಡದೆ ಇನ್ನೊಂದು ಸಲ ಹಲ್ವಾ ಗಿಲ್ವಾ ಅಂತ ನನ್ನ ಮನೆ ಬಾಗ್ಲಿಗೆ ಬಂದ್ರೆ ನಿನ್ನ ಎಡಗಾಲ್ನಲ್ಲಿ ಜಾಸ್ ಒದ್ದು ಬಿಡ್ತೀನಿ ತೊಲಗಾಚೆ ಎಲೆಲೆ ನಿಂಬೆಯ ಹಣ್ಣೆ ನಿನ್ನ ನೋಡಲು ಸಾಲದು ಕಣ್ಣೆ ಒಯ್ಯಾರ ಮಾಡಿ ಸಾವುಕಾರ ಕೂಡಿ ಹಾಕುವೆಯ ನೀ ಮೋಡಿ ಹಾಕುವೆಯ ನೀ ಮೋಡಿ ಓಹೋ ಶಾನುಭೋಗಪ್ಪ ಬಾಬಾ ಕೂತ್ಕೋ ಬಾ ಏಳ ಮೇಲೆ ಏಳ ಮೇಲೆ ಅತ್ತೆ ಮನೇಲಿ ಅಳಿಯ ಮಲಗ್ದಂಗೆ ಆರಾಮಾಗಿ ಮಲಗ್ಬಿಟ್ಟ ಕಾಲೆಲ್ಲ ಆಡಿಸ್ತ ಅಲ್ಲ ಇದೇನಿದು ನೀನ್ ಒಬ್ನೇ ಬಂದ್ಬಿಟ್ಟಲ್ಲ ಸಾವುಕಾರರು ಬರ್ಲಿಲ್ವಾ ನಾನ್ ಬಂದ್ರೆ ಸುಲಭವಾಗಿ ಅವ್ರು ಬರಕಾಗತ್ತೇನಾ ಹೆಂಡತಿ ಕಣ್ ತಪ್ಪಿಸಿ ಬರ್ಬೇಕಲ್ಲ ಯಾಕೆ ಅವ್ರಿಗೆ ಹೆಂಡತಿ ಕಂಡ್ರೆ ಅಷ್ಟೊಂದು ಭಯನ ಅಯ್ಯೋ ಎಳೆ ನಿಂಬೇಕಾಯಿ ಆ ಗೌರಮ್ಮನವ್ರ ಹಣ ಆಸ್ತಿ ಅಂತಸ್ತಿನ ಮೇಲೆ ತಾನೇ ನಮ್ಮ ಯಜಮಾನ್ರು ಊರಿಗೆ ದೊಡ್ಡ ಮನುಷ್ಯ ಅನಿಸ್ಕೊಂಡಿರೋದು ಅಮ್ಮವ್ರು ಏನಾದ್ರು ಆಕ್ಬು ಅಂತ ಇವ್ರನ್ನ ಉಗ್ದಟ್ಟು ಬಿಟ್ರೆ ಬೀದಿ ನಾಯಿನು ಒಂದೇ ಇವರು ಒಂದೇ ವಿಷಯ ಮಾತಾಡ್ತಾ ಇದೀಯಾ ನಮ್ಮ ವಿಷಯನೇ ತಾವು ತಮ್ಮ ಗುಣಗಾನನೆ ಮಾಡ್ತಿದ್ದೆ ಯಜಮಾನ್ರೆ ನೀವು ಈ ಗ್ರಾಮದಲ್ಲಿ ಇರೋದ್ರಿಂದಲೇ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗ್ತಿದೆ ಅಂತ ಹೇಳ್ತಿದ್ದೆ ಅಷ್ಟರಲ್ಲಿ ಹೋದ ಕೆಲಸ ಏನಾಯ್ತು ಸುಂದರಿಗ ಒಳ್ಳೆ ಗಾಜಿ ನಿಂಬೆ ಹಣ್ಣೆ ತಂದಿವ್ನಿ ತಗಳಿ ಎಲ್ಲಿದೆ ಕಾಣೆ ಒಳಗೆ ತುಂಬಾ ಹೊತ್ತಿನಿಂದ ನಿಮಗೋಸ್ಕರ ಕಾದು ಕಾದು ಅಣ್ಣ ಹೋಗೈತೆ ತುಂಬಾ ಹೊತ್ತು ಒಳಗಿದ್ರೆ ಕಾಳತ್ ಹೋಗುತ್ತೆ ಚಂಚು ಚಂಚಲ ಸಾವುಕಾರರಿಗೆ ನಮಸ್ಕಾರ ಮಾಡು ನಮಸ್ಕಾರ ನಮಸ್ಕಾರ ಕಾಸಿ ನನ್ನ ಮಗನೇ ಅವ್ರಿಗಲ್ಲ ಇವ್ರಿಗೆ ನಮಸ್ಕಾರ ನೀನು ಸಾವುಕಾರ ಚೆನ್ನ ನೋಡ್ಕೊಂಡ್ರೆ ಅವ್ರು ನಿನ್ನ ಸ್ವಂತ ನೋಡ್ಕೊಂತಾರೆ ನೋಡು ಈ ವಿಷಯ ಅವ್ರ ಹೆಂಗಸರಿಗೆ ತಿಳಿಯಬಾರ್ದು ಇವ್ರು ಈ ಊರಿಗೆ ತುಂಬಾ ಗೌರವ ಸಾವುಕಾರ ಜೋಡಿ ಜೋಡಿ ತಿರುಗಾಡಿ ಶಾನುಭೋಗಪ್ಪ ಏನು ಎದುರುಗಡೆ ಎಮ್ಮೆ ಮೇಲೆ ಕೂತ್ಕೊಂಡು ಯಮಧರ್ಮ ರಾಯನಂಗೆ ನಮ್ ದಾರಿಗೆ ಅಡ್ಡ ಬರ್ತಾವನ ಬಲರಾಮ ಇವಾಗ ಏನ್ ಮಾಡು ಅಂತ ಏ ಅಪ್ಪದ ಮುಂದೆ ಮಗನೇ ಗಾಡಿ ನಿಲ್ಲಿಸ್ಬೇಡವು ಬೇಗ ಬೇಗ ಮುಂದೆ ಕೊಡಿ ಅವನಿಗೆ ನಮ್ ವಿಷಯ ಗೊತ್ತಾದ್ರೆ ಊರಿಗೆಲ್ಲ ತಮಟೆ ಬಾರಿಸ್ಬಿಡ್ತಾನೆ ಸುಂದರಿಗ ಬೆಳಗ್ಗೆ ಹೇಳ್ತಿದ್ದಂಗೆ ಗಾಡಿ ಪರದೆ ಕಡೆ ಹೊಂಟಿದೆಯಲ್ಲ ಏನಿಲ್ಲ ಸಮಾಚಾರ ನಮ್ಮ ಅಜ್ಜಿ ಮಗಳಿಗೆ ಹುಷಾರಿರ್ಲಿಲ್ಲ ಹೊಟ್ಟೆ ನೋವು ಎರಿಗೆ ಸಮಯ ಅದಕ್ಕೆ ಪಕ್ಕದೂರ್ನಾಗಿರೋ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಅಂತ ಹೊಂಟಿವ್ನಿ ಎಲ್ಲ ಇವನ ಇಷ್ಟು ದಿನ ಒಳ್ಳೆ ಒಂಟರ್ ಗಾಳಿ ತರ ತಿರುಗಾಡ್ಕೊಂಡಿದ್ದೆ ಈ ದಿನ ಇದ್ದಕ್ಕಿದ್ದಂಗೆ ನಿಮ್ಮ ಅಜ್ಜಿ ಮಗಳಿಲ್ಲಿಂದ ಬಂದ ಅದ್ಯಾರದು ಹೊರಗಡೆ ಗಲಾಟೆ ಮಾಡ್ತಿರೋದು ಅಯ್ಯಯ್ಯೋ ಕೂಕೋಬೇಡವೆ ಮೆತ್ತಗೆ ಮಾತಾಡು ಮಾನ ಹೋಗುತ್ತೆ ನಂಗೇನಿಲ್ಲ ನಾನು ಈ ಪರ್ದೆನೆ ಕಿತ್ತಾಕ್ತೀನಿ ಅಯ್ಯೋ ನಿನ್ ಮನೆ ಕಾಯುವಾಗ ಹಾಗೆಲ್ಲ ಮಾಡ್ಗಿಡಿಯ ಸರಿ ಹಾಗಾದ್ರೆ 100 ರೂಪಾಯಿ ಕೊಡು 100 ರೂಪಾಯಿ ಈಗ ನನ್ನ ಹತ್ರ 100 ರೂಪಾಯಿ ಸಾನು ಇಲ್ಲ ಹಾಗಾದ್ರೆ ಉಂಗ್ರ ಕೊಡು ಇದು ನಮ್ಮ ಮದ್ವೆ ಉಂಗ್ರ ನನ್ನ ಹೆಂಡತಿ ವಿಷಯ ಗೊತ್ತಾದ್ರೆ ಇರೋ ಈ ಜುಟ್ಟು
ಕಿತ್ತಾಕ್ಬಿಟ್ಟಾಳ. ನಾನು ಪರದೆ ಕಿತ್ತಾಕ್ತೀನಿ. ಸರಿ ಸರಿ, ಇದು ಕಿತ್ತು ಆ ಪರದೆ ಕೇಳ್ಬೇಡ. ಏನ್ ಬಲ್ರಾಮಣ್ಣ, ಗಾಡಿ ಕಿವಿ ಅಂಟಿಸ್ಕೊಂಡು ಕೇಳ್ತಿದ್ಯಲ್ಲ, ಗಾಡಿ ಒಳಗೆ ಯಾರಾದ್ರೂ ಹಾಡ್ ಆಡ್ತಿದ್ರು? ಅಯ್ಯೋ ಹಾಡ್ ಆಡ್ತಿಲ್ಲ, ಒಳಗಡೆ ಯಾರೋ ಇಬ್ರು ಗುಸು ಗುಸು ಅಂತ ಆಟ ಆಡ್ತಾವ್ರೆ. ಅಯ್ಯೋ ಅದ ಆಟ ಅಲ್ಲ, ನಮ್ಮ ಅಜ್ಜಿ ಮಗಳ ಗೋಳಾಟ. ಹ್ಮ್, ಎಳ್ ದಿನಿಂದ ಹೊಟ್ಟೆ ನೋವು ಬಂದು ಎಳ್ದನ್ ಹೆಂಗ್ ನಳ್ತಾವ್ಳೆ ನೋಡಿ. ನೀವ್ ದನಗಳು ಹೊಡ್ಕೊಂಡ್ ದಾರಿ ಬಿಡ್ಲ ಅಂದ್ರೆ ಅವ್ಳಿಗೆ ಇಲ್ಲ ಎರಗಿ ಆಗ್ಬಿಡ್ತೈತೆ ಅಷ್ಟೇ. ಹಾ ಅಯ್ಯಯ್ಯೋ, ಇರು ಬಲ್ರಮ್ಮಣ್ಣ, ಗಾಡಿಲಿರೋ ಹುಡುಗಿಗೆ ನಾನ್ ಸಹಾಯ ಮಾಡಿ ಬರ್ತೀನಿ. ಏಯ್ ಪದ್ಮಾ, ಬಲ್ರಮ್ಮ. ಏನ್ರ ದಾರಿ ಲೋಕ ಗಾಡಿನ ಅಡ್ಗಟ್ಕೊಂಡ್ ಇಬ್ರು ಆಟ ಆಡ್ತಾ ಇದ್ದೀರಾ? ನಿಮ್ಗೇನ್ ಹೇಳೋರ್ ಕೇಳೋರ್ ಯಾರು ಇಲ್ವಾ? ನಡೀರಿ ಮನೆಗೆ. ಏಯ್ ಸುಂದರ್ಗ, ಒಡೆಯ ಗಾಡಿಯ ಮುಟ್ಟಾಳ. ದನ ಮೇಸ್ತೀನಿ ಅಂತ ಹೊಟ್ಟೆ ಬಿರಿಯೋ ತನಕ ತಿಂದು ಅಲ್ಲೋಗ್ ಪದ್ಮನ್ ಜೊತೆ ಚಕ್ಕಂದ ಆಡ್ತೀಯ? ಯಜಮಾನ್ರೆ, ಆ ವಯಸ್ಸಿಗೆ ಬಂದ ಹುಡುಗಿ ಜೊತೆ ಒಂದು ಸರಸ ಆಡ್ತಾನೆ ಆಡ್ತಾನೆ ಆಡ್ತಾನೆ, ಅದು ನಡುಬಿದಿಲಿ ಅಂತೂ ನಿಮ್ ಮನೆ ಮರ್ಯಾದೆನ ನಾಶ ಮಾಡ್ತಿದ್ದಾನೆ. ಹೌದೇನೋ ಮನಿಹಾಳ ನಿನ್ನು. ಏನ್ರಿ ಇದು, ವಯಸ್ಸಿಗೆ ಬಂದ ಹುಡುಗನ ಮೇಲೆ ಕೈ ಮಾಡ್ತಿದ್ದೀರಲ್ಲ, ಅವನೇನ್ ತಪ್ಪು ಮಾಡಿದಾನೆ ಅಂತ? ಗೌರವ್ನವ್ರೆ, ಅವನ್ ಪರ ವಹಿಸ್ಕೊಂಡ್ ಮಾತಾಡ್ಬೇಡಿ, ಇವನು ನಿಮ್ಮ ಗೌರವನೇ ಹರಾಜ್ ಹಾಕ್ಬಿಡ್ತಾನೆ ಮುಟ್ಟಾಳ. ಏನು ನಮ್ ಬಲರಾಮ ನಮ್ ಗೌರವನ ಹರಾಜ್ ಹಾಕ್ತಾನ? ಹೌದು ಅಮ್ಮವ್ರೆ, ಇವನು ಆ ರಂಗಮ್ಮನ ಮಗಳು ಪದ್ಮನ್ ಜೊತೆ ಆಡಬಾರ್ದಾಟ ಆಡಿ ಆಡಿ. ಸಾಕ್ ಸುಮ್ನಿರ್ರಿ, ಅವ್ರಿಬ್ರು ಅಣ್ಣ ತಂಗಿ ಹಾಗೆ ಅನ್ಯೋನ್ವಾಗಿದ್ದಾರೆ. ಅವಳು ಇವನ್ ಕರೆಯೋದೇ ಬಲರಾಮಣ್ಣ ಅಂತ. ಪ್ರೇಮ, ದೊಡ್ಡವ್ರ ಮಾತ್ಕೆಲ್ಲ ಬಾಯಕಂ ಬರ್ಬೇಡ, ನಡಿ ಒಳಗೆ. ಏ ಬಲರಾಮ, ಇನ್ಮೇಲೆ ನೀನ್ ಈ ಮನೇಲಿ ಇರ್ಕೂಡುದು. ನಿಜ, ಇವನು ಇನ್ನಿಲ್ಲಿ ಇರ್ಕೂಡುದು, ನಾನು ಅದೇ ನಿರ್ಧಾರಕ್ಕೆ ಬಂದಿದ್ದೀನಿ. ಅಮ್ಮವ್ರು ಹೇಳಿದ ಅರ್ಥ ಆಗ್ಲಿಲ್ವಾ ನಿನಗೆ? ಇನ್ಮೇಲೆ ನೀನ್ ಇಲ್ಲಿ ಇರ್ಕೂಡುದು, ನಡಿಯಾಚೆಗೆ ನಡಿ. ಅವ್ರೆ, ನೀವೇ ಹೀಗಂದ್ರೆ ನಾನೆಲ್ಲಿ ಹೋಗ್ಲಿ? ಹಿತ್ತಿನ ಮನೆಗೆ ಕಣ, ಇನ್ಮೇಲೆ ಅದೇ ನಿನ್ ಮನೆ, ಇನ್ಮೇಲೆ ಅಲ್ಲೇ ನಿನ್ ಸಂಸಾರ. ಗೌರ, ಏನ್ ಹೇಳ್ತಿದ್ಯಾ? ಅಲ್ಲ ರೀ, ನಮ್ ಬಲರಾಮನ್ ಮದ್ವೆ ಮಾಡ್ಬೇಕು ಅಂತ ನನಗ್ ಹೊಳಿಲೇ ಇಲ್ಲ. ಆದಷ್ಟು ಬೇಗ ಇವನ್ಗೊಂದು ಮದ್ವೆ ಮಾಡಿಬಿಟ್ರೆ ಅವನ್ ಪಾಡಿಗೆ ಸಂಸಾರ ಮಾಡ್ಕೊಂಡು ಸುಖವಾಗಿರ್ತಾನೆ, ಅವನ್ ಮೇಲೆ ಬೇರೆಯವ್ರ ಚಾಡಿ ಹೇಳೋದು ನಿಲ್ಲುತ್ತೆ. ಇಷ್ಟು ದಿವಸ ಪುಕ್ಸಟ್ಟೆ ಅನ್ನ ಹಾಕಿದ್ದು ಅಲ್ದೆ ಅಷ್ಟೊಂದು ಖರ್ಚು ಮಾಡಿ ಮದ್ವೆ ಬೇರೆ ಮಾಡ್ತೀರಾ ಅಮ್ಮ ಅವ್ರೆ? ಶಾನ್ ಬೋಗ್ರೆ, ಅಮ್ಮ ಅವ್ರೆ, ನೀವ್ ನೋಡ್ಕೊಳ್ಬೇಕಾಗಿರೋ ವ್ಯವಹಾರ ಏನಿದ್ರು ಹೊರಗಡೆ, ಈ ಮನೆ ಒಳಗಲ್ಲ. ಏನೇ ಆದ್ರೂ ನಿಮ್ಮನ್ನ ತಿಂತಿರೋನು, ಈ ತಬ್ಲಿಗೋಸ್ಕರ ಸುಮ್ನೆ ಅಷ್ಟೊಂದು ಹಣ ಪೋಲ್ ಮಾಡೋದು ಒಳ್ಳೇದಲ್ಲ ಅಂತ ಹೇಳ್ದೆ ಅಷ್ಟೇ. ಯಾಕೆ ನಿನ್ಗೇನ್ ಹೊಟ್ಟೆ ಉರಿನ? ನಿನ್ ಮಾತ್ ಕಟ್ಕೊಂಡ್ ಪಾಪ ಇವನ್ ಮೇಲೆ ಸುಮ್ನೆ ರೇಗಾಡ್ಬಿಟ್ಟು. ಯಜಮಾನ್ರೆ, ನನ್ನ 5 ಎಕರೆ ಜಮೀನನ್ನು ಇವರಿಗೆ ಕೊಟ್ಟಿರುವುದಾಗಿ ಕ್ರಯಪತ್ರ ಬರೆದು ಕೊಟ್ಟಿರುತ್ತೇನೆ. ಹಾ ವೆಂಕಟಪ್ಪ ಬುದ್ಧಿಯರ, ಈ ಪತ್ರದ ಮೇಲೆ ನಿನ್ ಹೆಬ್ಬೆಟ್ಟು. ಈ ಪತ್ರದಾಗ ಏನ್ ಬರ್ದಿದ್ದೀರಾ ಬುದ್ಧಿ? ಇನ್ನೇನ್ ಬರೀತಾರೆ, ನಿನ್ನ ಜಮೀನ ಮೇಲೆ ನೀನು 1,000 ರೂಪಾಯಿ ಸಾಲ ತಗೊಂಡಿದ್ಯಾ ಅಂತ. ಸರಿನಾ? ಸರಿ ಬುದ್ಧಿ. ಹೆಬ್ಬೆಡ್ತಾ ಎಲ್ಲ, ಇವನ 1,000 ರೂಪಾಯಿ ಕೊಟ್ಟು 5 ಎಕರೆ ಜಮೀನನ್ನು ನುಂಗ್ತಿದ್ದಾನಲ್ಲಪ್ಪ, ಮಾಡ್ತೀನಿ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು, ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ತಗೋ. ಸರಿ ಇದೆಯಲ್ಲ ನೋಡ್ಕೊ. ಹಾ ನುಂಗ್ಬಿಡ್ತಲ್ಲ ನೀವು ಇವನ್ 5 ಎಕರೆ ನೆಲಾನೆ ಗುಳುಮ್ ಅಂತ ನುಂಗ್ತಿದ್ರಿ, ಈ ಕತ್ತೆ ಒಂದ್ ಸ್ವಲ್ಪ ತಾನು ತಿನ್ಬಾರ್ದ? ವೆಂಕಯ್ಯ, ನಿನಗೆ 1,000 ರೂಪಾಯಿ ಕೊಟ್ಟು ಈ ಪತ್ರದಾಗೆ 3,000ಕ್ಕೆ ನಿನ್ ಜಮೀನ ಇವ್ರಿಗೆ ಮಾರ್ದಂಗೆ ಬರ್ಕೊಂಡಿದ್ರು. ಗಾಬರಿ ಆಗ್ತ, ಈಗ ಪತ್ರನೇ ಇಲ್ವಲ್ಲ, ಈಗ ಆ ಜಮೀನು ನಿಂದೆ, ಈ 1,000 ರೂಪಾಯಿ ನಿಂದೆ, ಹೋಗು ಮಜ್ಜಾ ಮಾಡೋದು ಹೋಗು. ಚಂದಪ್ಪ, ನೀನ್ ಮಾಡ್ತಿದ್ ಮೋಸಕ್ಕೆ ಇದು ಸರಿಯಾದ ಶಿಕ್ಷೆ. ರಂಗಮ್ಮ, ಏ ರಂಗಮ್ಮ. ಏನ್ ಸುರಣ್ಣ? ಎಲ್ಲಮ್ಮ ನಿಮ್ ತಾಯಿ ಜ್ವರ ಬಂದ್ ಮಲಗಿದ್ದಾರೆ. ಹೌದೌದು, ಸಾಲ ಕೇಳಕ್ ಬಂದಾಗೆಲ್ಲ ಜ್ವರ ಬಂದ್ಬಿಡ್ತದೆ. ಏ ರಂಗಮ್ಮ, ದಯವಿಟ್ಟು ಹೀಗೆಲ್ಲ ಕೂಗಾಡ್ಬೇಡಿ, ನಿಮ್ ದಮ್ಮಯ್ಯ ಅಂತೀನಿ. ಸುರಣ್ಣ, ಯಾಕೆ ಈಗ ಮನೆ ಮುಂದೆ ನಿಂತು ಕೂಗಾಡ್ತಿದ್ದೀಯ? ಕೂಗಾಡ್ದೆ ನನ್ ಕುಡಿಲ, ನೀನ್ ಗಂಡ ಈ ಮನೆ ಮೇಲೆ ಸಾಲ ತಕೊಂಡ್ ತಿನ್ಬಿಟ್ಟು ಗೊಟ್ಟಕ್ಕನ್ಬಿಟ್ಟ. ನೀನು 2 ವರ್ಷದಿಂದ ಇವತ್ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ವಾಯ್ದೆ ಹೇಳ್ತಾನೆ ಇದ್ಯಾ?
ಈಗ ನನಗೆ ಅರ್ಜೆಂಟ್ ಆಗಿ ಹಣ ಬೇಕೇ ಬೇಕು. ಸೂರಣ್ಣ ಕೋಪಿಸ್ಕೋಬೇಡ, ನಮ್ಮ ಯಜಮಾನ್ರು ಬದುಕಿದ್ರೆ ಇಷ್ಟೊತ್ತೇ ನಿನ್ ಸಾಲ ಎಲ್ಲ ತೀರ್ಸ್ಬಿಡ್ತಿದ್ರು. ಸ್ವಲ್ಪ ದಿನ ಕಾಲಾವಕಾಶ ಕೊಡು, ಹೇಗಾದ್ರೂ ಮಾಡಿ ನಿನ್ ಸಾಲ ತೀರ್ಸ್ಬಿಡ್ತೀವಿ ಸೂರಣ್ಣ. ಅದೆಲ್ಲ ನನಗೆ ಗೊತ್ತಿಲ್ಲ, ಈಗ 5000 ರೂಪಾಯಿ ಕೊಡ್ತೀಯೋ ಇಲ್ಲ ಈ ಮನೆ ಸಾಮಾನು ಎಲ್ಲ ಬೀದಿಗೆ ಹಾಕ್ಸಿ ಮನೆಗೆ ಬೀಗ ಹಾಕಿಸ್ಲೋ. ಯಾಕೆ ಸುಮ್ಮನೆ ನಿಂತ್ಬಿಟ್ಟೆ? ನಿಯಂತ್ರಿತ ಮಾರುಕಟ್ಟೆಗಳಿಗೆ ತರುವ ಸರಕುಗಳ ಮೇಲಿನ ಕಮಿಷನ್ ಅನ್ನು ಖರೀದಿದಾರರಿಂದಲೇ ವಸೂಲಿ ಮಾಡಲು ಅನುಕೂಲವಾಗುವಂತೆ ಶೀಘ್ರವೇ ಸುಗ್ರೀವಾಜ್ಞೆ ಹೊರಡಿಸುವುದಾಗಿ ಸಹಕಾರ ಸಚಿವರು ಇಂದು ತಿಳಿಸಿದರು. ಕಮಿಷನ್ ಅನ್ನು ಈಗ ಬೆಳೆಗಾರರಿಂದ ವಸೂಲಿ ಮಾಡಲಾಗುತ್ತಿದ್ದು ಕಮಿಷನ್ ಶೇಕಡಾ 2ರಷ್ಟಿದ್ದರೆ ಶೇಕಡಾ 6ರಿಂದ 8ರಷ್ಟು ವಸೂಲಿ ಮಾಡುತ್ತಾ ರೈತರನ್ನು ಶೋಷಿಸಲಾಗುತ್ತಿದೆ ಎಂದು ತಿಳಿಸಿದರು. ಸುಂಕಾಪುರದ ಜನರಿಗೆ ಮೋಸ ಮಾಡುತ್ತಿದ್ದ ಶಾನುಭೋಗನಿಗೆ ಸರ್ಕಾರ 7 ವರ್ಷ ಕಠಿಣ ಶಿಕ್ಷೆ ವಿಧಿಸಿದೆ. ಏನ್ರಪ್ಪ ಶಾನುಭೋಗ ಅಂತಿದ್ದೀರಾ, ಏನ್ ಸಮಾಚಾರ? ಪೇಪರ್ ಸಮಾಚಾರ ಆನಂದಪ್ಪ, ಎಲ್ರಿಗೂ ಓದಿ ಹೇಳ್ತಾ ಅವ್ರೆ. ಏನಪ್ಪ ಆನಂದಪ್ಪ, ಪಟ್ಟಣದಲ್ಲಿ ಓದಿ ಮುಗಿಸ್ಕೊಂಡು ಬಂದ ಮೇಲೆ ಈ ಹಳ್ಳಿನೇ ಉದ್ಧಾರ ಮಾಡಕ್ ಹೊರಟಿದೀಯಾ? ಹೌದು ಶಾನುಭೋಗ್ರೆ, ನಿಮ್ಮಂಥವ್ರ ಸಹಕಾರ ಇದ್ರೆ ನಮ್ಮ ಹಳ್ಳಿನ ದಿಲ್ಲಿ ಬೇಕಾದ್ರು ಮಾಡಬಹುದು. ಅದಕ್ಕೆ ಆನಂದಪ್ಪ ಇವರೆಲ್ರಿಗೂ ಓದೋದನ್ನ ಬರೆಯೋದನ್ನ ಹೇಳ್ಕೊಡ್ತಾರಂತೆ. ಕತ್ತೆಗಳನ್ನ ಕುದುರೆ ಮಾಡ್ತಾನೆ ಅನ್ನು, ಮಾಡು ಮಾಡು. ಕತ್ತೆ ಮುಂಡಿದೆ, ಕತ್ತೆ ಮುಂಡಿದೆ. ನಿನಗೆ ನಾನೊಂದು ಗತಿ ಕಾಣಿಸ್ಲಿಲ್ಲ? ನನ್ನ ಹೆಸರು ಶಾನ್ಭೋಗ್, ನನ್ ಜುಂಡ ಏನೇ ಅಲ್ಲ. ಏ ಕಾಂಡಿವ್ನ ಹೋಗಲೇ ಹೋಗಲೇ ಕೃಷ್ಣ, ಆ ಮುದ್ದನ ಕತ್ತೆ ಕಾಲ್ ಮುರ್ದ ಹಾಕ್ಬೇಕು. ಸರಿ, ಮತ್ತೆ ಅದು ನನ್ನ ತಂಟೆಗೆ ಬರಬಾರ್ದು, ಗೊತ್ತಾಯ್ತೇನು? ಹ್ಮ್, ನೀವೇನು ಯೋಚನೆ ಮಾಡಬೇಡಿ, ಆ ಕತ್ತೆ ಕಾಲ್ ಮುರಿತು ಅಂತ ತಿಳ್ಕೊಳ್ಳಿ. ಏಯ್ ಆಕ್ರ, ನಿಂದ ಅಲ್ಲ ಜನಕ್ಕೆ ಸುಖ ಸುಖ ಅಣ್ಲ, ಇದ್ದ ನಕ್ಸಾರ ಮಾಡೋ ಬಟ್ಟೆ ಮಗನ್ ಯಾರ್ಲ? ರಾಣಿ ರಾಣಿ, ಯಾಕೆ ಕುಣ್ತಾ ಇದ್ದೀಯಾ? ಅಯ್ಯೋಯ್ಯೋ, ಕಾಲಿನ ರಕ್ತ ಬೇರೆ ಸುರಿತಾ ಇದೆ. ಯಾವ್ದಾದ್ರು ನಾಯಿಗೆ ಕಡಿತಾ? ಇಲ್ಲ ಇಲ್ಲ. ಎಲ್ಲಾದ್ರೂ ಬಿದ್ಬಿಟ್ಟ? ಇಲ್ಲ ಇಲ್ಲ. ಮತ್ತೆ ಯಾಕೆ ಕುಣ್ತಾ ಇದ್ಯಾ? ಯಾರಾದ್ರೂ ಹೊಡೆದ್ರಾ? ಹೌದು ಹೌದು ಹೌದು. ಹಾ, ಹೊಡೆದ್ರಾ? ಈ ಹಳ್ಳಿಲಿ ನಿನ್ಗೆ ಯಾರು ಹೊಡೆಯೋರು ಇಲ್ವಲ್ಲ? ಹಾ, ಆ ಶಾನ್ಭೋಗಪ್ಪ ಏನಾದ್ರೂ? ಅವನೇ 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 ಅವನೇ. ಅಯ್ಯಯ್ಯೋ, ಆ ದಡಿಯನ್ಗೇನು ಬಂತು ದೊಡ್ಡ ರೋಗ? ಎಲ್ಲ ಶಾನ್ಭೋಗ, ನೀನ್ ನನ್ನ ರಾಣಿ ಕಾಲಿನಲ್ಲಿ ರಕ್ತ ಬರ್ತಿದ್ಯಾ? ನಾನ್ ನಿನ್ ಸರಿಯಾಗಿ ಬುದ್ಧಿ ಕಲಿಸ್ಲ ಅಂದ್ರೆ ನನ್ನ ಹೆಸರು ಮುದ್ದಾನೆ ಅಲ್ಲ. ಅಯ್ಯಪ್ಪ, ಏನದು ಚುರುಚುರುಕೆ ಸೊಪ್ಪು? ಹಾ, ಚುರುಚುರುಕೆ ಸೊಪ್ಪು, ಚುರುಚುರುಕೆ ಸೊಪ್ಪು. ರಾಣಿ ಹೊಳಿತು ಉಪಾಯ, ಆ ಶಾನ್ಭೋಗ ಮೈಯೆಲ್ಲ ಕೆರ್ಕೊಂಡು ಪಂಚ ಬಿಚ್ಚಾಕೊಂಡು ಊರೆಲ್ಲ ಓಡಾಡ್ಬೇಕು, ಅದನ್ನ ನೀ ನೋಡಿ ನಗರಂತ ಕುಡಿಬೇಕು. ಮೀನಾಕ್ಷಿ ಮೀನಾಕ್ಷಿ. ಯಾರು? ಓ ಸುಂದ್ರಿಗ, ಇವ್ರ ಯಾರು ಗೊತ್ತಾಗ್ಲಿಲ್ವಲ್ಲ? ಇವ್ರು ನಮ್ ಸಾವುಕಾರ ತುಂಬಾ ಬೇಕಾದವ್ರು. ನಾನು ಅವ್ರಿಗೆ ಬಲಗೈ ಇದ್ದಂಗೆ ಬಲಗೈ. ತಗೋ ಅಣ್ಣ, ನಾಳೆ ರಾತ್ರಿ 7 ಗಂಟೆಗೆಲ್ಲ ನಮ್ ಸಾವುಕಾರ ತೋಟದ ಮನೆಗೆ ಬಂದ್ಬಿಡು.
ನೀನ್ ಕುಣಿದು ನಮ್ ಸಾವುಕಾರ ಸಂತೋಷ ಪಡಿಸ್ಬಿಟ್ರೆ ನಿನ್ ಮೈ ಮೇಲೆ ದುಡ್ಡಿನ ಮಳೆನೇ ಸುರಿಸ್ಬಿಡ್ತಾರೆ. ಒಂದಪ್ಪ ನಿಮ್ ಬೇಡ್ಬಿಟ್ಟು ನೀನ್ ಬರ್ಲ ನಾನ್ ಬರ್ಲ ಬರ್ತೀನಿ. ಅಯ್ಯೋ ಬಿದ್ದುಬಿಟ್ರಲ್ಲ ಹೇಳಿ ಹೇಳಿ ಹೇಳಿ. ಪರವಾಗಿಲ್ಲ ಪರವಾಗಿಲ್ಲ ಬರ್ಲ. ಬರ್ಲಾ ಬರ್ತೀನಿ. ಚಚ್ಚುರಿಕೆ ಸೊಪ್ಪು ಚಚ್ಚುರಿಕೆ ಸೊಪ್ಪು ಚಚ್ಚುರಿಕೆ ಸೊಪ್ಪು ಶಾಣ್ಭೋಗ ಇವತ್ತು ನಿನ್ಗೆ ಗ್ರಾಚಾರ ಕಾದಿದೆ. ಆ ಚಚ್ಚುರಿಕೆ ಸೊಪ್ಪು ತಕೊಂಡು ಬರ್ತಿದ್ದೀನಿ. ಆ ಹಾ ಚುಚ್ಚುರಿಕೆ ಸೊಪ್ಪು ಮೀನಾಕ್ಷಕ್ಕ ನಿನ್ನಿಂದ ತುಂಬಾ ಉಪಕಾರ ಆಯ್ತು. ಅಯ್ಯೋ ಇದೇನ್ ಮಹಾ ಉಪಕಾರ ಬಾಬಾ ಬೇಗ ಹೋಗೋಣ. ಸರಿ ರಾಣಿ ನಡಿ.